ಸರ್ ನಮಸ್ತೆ, ಕಾಂಗ್ರೆಸ್ ಕಾರ್ಯಕರ್ತ ವಿನಾಯಕ್ ಅಂತ. ಬೊಮ್ಮಾಯಿ ಅವರ ವರ್ಚಸ್ಸು ದಿನೇ ದಿನೇ ಕಮ್ಮಿ ಆಗ್ತಿದೆ, ಆ ಕಮ್ಮಿ ಆಗ್ತಿರೋ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆ, ಆದ್ರಿಂದಾಗಿ ನೀವು ಬೊಮ್ಮಾಯಿ ಅವರನ್ನ ಸೈಡ್ ಲೈನ್ ಮಾಡಿಬಿಟ್ಟು ಯಡಿಯೂರಪ್ಪರನ್ನ ಮತ್ತೆ ಮುನ್ನೆಲೆಗೆ ತರ್ತಿದ್ದೀರಿ, ಯಾತ್ರೆಯನ್ನು ತಾವು ಶುರು ಮಾಡಿದ್ದೀರಿ, ದಲಿತರ ಮನೆಗೆ ಹೋಗಿ ಹೋಟೆಲಿಂದ ಊಟ ತರಿಸ್ ತಿಂತೀರಿ, ಬ್ಯಾನರ್ನಲ್ಲಿ ಯಡಿಯೂರಪ್ಪರನ್ನ ಫೋಟೋ ದೊಡ್ಡದಾಗ್ತೀರಿ, ಬೊಮ್ಮಾಯಿ ಅವರ ಚಿಕ್ಕದಾಗ್ತಿದ್ದೀರಿ. ಅಂದರೆ ನಿಮಗೆ ಗಮನಕ್ಕೆ ಬಂದ್ಬಿಟ್ಟಿದೆಯಾ 23ಕ್ಕೆ ನಾವು ಅಧಿಕಾರಕ್ಕೆ ಬರಲ್ಲ, ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಹೋದರೆ ಬರಲ್ಲ ಅಂತ ಗಮನಕ್ಕೆ ಬಂದ್ಬಿಟ್ಟಿದೆಯಾ ಸರ್? ಹೇಗೆ ಸರ್? ಫಸ್ಟು ನಿಮ್ಮ ಭಾರತ ಜೋಡೋ ತೋಡೋ ಕಾರ್ಯಕ್ರಮ, ಅವ್ರು ಜೋಡೋ ನಾವು ತೋಡೋ ಅಂತ. ಎಸ್, ಯಾರು ಮಾಡಬೇಕು ಇದನ್ನ? ಹಿಂದೆ ಭಾರತ ಒಡೆದವ್ರು ಯಾರು? ಪಾಕಿಸ್ತಾನ ಆಗಿದ್ದೆ ಅವರು, ಬಾಂಗ್ಲಾದೇಶ ಆಗಿದ್ದೆ ಅವರು. ಭಾರತನ ಆ ಕುಟುಂಬದವರು ಪ್ರಧಾನಿ ಆಗಬೇಕು ಅಂತ ಹೇಳಿದಾಗ, ಆ ಕುಟುಂಬದ ಪ್ರಧಾನಿ ನೆಹರು ಅವರು ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಭಾರತ ತೋಡೋ ಆಯಿತು. ಈ ಭಾರತ ತೋಡೋ ಆದವರು ಇವಾಗ ಜೋಡೋ ಅಂದರೆ ಎಲ್ಲಿಂದ ಬರ್ತದೆ? ಜೋಡೋ ಎಲ್ಲ ಹೊರಟೋಗಿದಾರಲ್ಲ. ಈ ಕಾಶ್ಮೀರದಲ್ಲಿ ಕಾಶ್ಮೀರನೂ ಇರಲಿಲ್ಲ, 50-50 ಇತ್ತು. ಅಲ್ಲಿ ಬಾವುಟ ಆರ್ಸಕ್ಕೆ ಹೋದವ್ರಿಗೆ ಗುಂಡೇಟು ಹೊಡಿತಾ ಇದ್ದ. ದಮ್ ಇದ್ದರೆ ಭಾರತದವನು ಯಾರಾದರೂ ಒಬ್ಬ ದಮ್ ಇದ್ದರೆ ಬಂದು ಇಲ್ಲಿ ನೀವು ಬಾವುಟ ಆರ್ಸ್ರಿ ಲಾಲ್ ಚೌಕದಲ್ಲಿ ಅಂತ ಸವಾಲು ಹಾಕಿದರು. ಅವಾಗ ಯಾಕೆ ಜೋಡೋ ಮಾಡಲಿಲ್ಲ ನೀವು? ಕಾಶ್ಮೀರದಲ್ಲಿ ಹಿಂದೂಗಳ ಕಗ್ಗೊಲೆ ಆಗ್ತಾಯಿತ್ತು ರೆಗ್ಯುಲರ್ ದಿನ, ಸಾವಿರಾರು ಬೀದಿಗೆ ಬಂದ್ಬಿಟ್ಟು ಎಲ್ಲ ಡೆಲ್ಲಿ ಬೇರೆ ಬೇರೆ ಕಡೆ ಕರ್ನಾಟಕಕ್ಕೆ ಬಂದವರು, 3,000 ಜನ ಬಂದವರು. ಅವಾಗ ಯಾಕೆ ಜೋಡೋ ಮಾಡಲಿಲ್ಲ ನೀವು? ಅವಾಗ ಜೋಡೋ ಇಲ್ಲ, ಅವಾಗ ತೋಡೋ. ಈಗ ಜೋಡೋ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಈಗ ಯಾವುದಾದ್ರೂ ಒಂದು ಕಾರ್ಯಕ್ರಮ, ಇವಾಗ ನೀವೇ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಈಗ ಮಹಾತ್ಮ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, ಏನಕ್ಕೋಸ್ಕರ? ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕ್ತೀರಾ, ಹಾಕ್ಬಾರ್ದು ಅಂತೇಳಿ ಮಾಡಿದ್ರು. ಸ್ವಾತಂತ್ರ್ಯಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು. ಯಾವುದೋ ನದಿ ನೀರು ನಮಗೆ ನದಿ ಇಲ್ಲಿ ಡ್ಯಾಮ್ ಕಟ್ಟಬೇಕು ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಇದು ಏನೂ ಇಲ್ಲ, ಅವ್ರ ಉದ್ದೇಶ ಏನೂ ಇಲ್ಲ. ಭಾರತದಲ್ಲಿ ದ್ವೇಷ ಜಾಸ್ತಿ ಆಗಿದೆ, ವೈಷಮ್ಯ ಜಾಸ್ತಿ ಆಗಿದೆ, ಅದರ ವಿರುದ್ಧ ಪಾದಯಾತ್ರೆ ಉದ್ದೇಶ ಇದೆ ಅವ್ರದ್ದು. ಯಾರು ಬಿಂದ್ರನ್ ವಾಲೆಯನ್ನು ಬೆಳೆಸ್ತಾರೆ? ಯಾರು KFD ಪಾಪ್ಯುಲರ್ ಫ್ರಂಟ್ KFD ಮೇಲೆ ಇದ್ದಂಥ ನಾನೇ ಹೋಮ್ ಮಿನಿಸ್ಟರ್ ಕೇಸ್ ಹಾಕಿದ್ದು. ಸಾವಿರಾರು ಜನದ ಮೇಲೆ, 1,600 ಜನದ ಮೇಲೆ ಕೇಸ್ ಇತ್ತು, ವಾಪಸ್ ತೆಗೆದವ್ರು ಯಾರು? ಕೋಮುವಾದ ಬೆಳೆಸ್ತವ್ರು ಯಾರು ಈ ದೇಶದಲ್ಲಿ? ಏನು BJP ಇವತ್ತು BJP ಎಷ್ಟು ವರ್ಷ ಆಡಳಿತ ಮಾಡಿದೆ? 10 ವರ್ಷನಾ 12 ವರ್ಷನಾ? ಅಷ್ಟೇ ಆಡಳಿತ ಮಾಡಿರೋದು ಈ ದೇಶದಲ್ಲಿ, ರಾಜ್ಯದಲ್ಲಿ ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ. ಯಾಕೆ ನಕ್ಸಲ್ ಜಾಸ್ತಿ ಆದರು? ಯಾಕೆ ಈ ಪಾಪ್ಯುಲರ್ ಫ್ರಂಟ್ ಜಾಸ್ತಿ ಆಯಿತು? ಯಾಕೆ KFD ಜಾಸ್ತಿ ಆಯಿತು? ಬಿಂದ್ರನ್ ವಲೆ ಹೇಗುಟ್ಟದ? ಇವೆಲ್ಲ BJP ಮಾಡಿದ್ರಾ? ಅವಾಗ ದೇಶ ತೋಡವ ಮಾಡುವಾಗ ನೀವು ಜೋಡೋ ಮಾಡಲಿಲ್ಲ, ಈಗ ದೇಶ ಒಂದಾಗಿದೆ ಅಂತ ಈಗ ಯಾತ್ರೆ ಶುರು ಮಾಡಿದ್ರ, ಇದು ಅಪಹಾಸ್ಯ ಅಂತ. ಪ್ರಶ್ನೆಯ ಮುಂದಿನ ಭಾಗ, ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸರ್ಕಾರ ಟೇಕ್ ಆಫ್ ಆಗ್ತಿಲ್ಲ ಅಂತ ಮತ್ತೆ ನೀವು ಯಡಿಯೂರಪ್ಪನವ್ರನ್ನ ಕರ್ಕೊಂಬಂದ್ರಿ, ಅವರ ನೇತೃತ್ವದಲ್ಲಿ ಈ ಜನಸ್ಪಂದನ ಯಾತ್ರೆ ಮಾಡ್ತಾ ಇದ್ದೀರಿ ಅಂತ. ಇದು ನಮ್ಮ ಪಾರ್ಟಿ ವಿಚಾರ. ನಾವು ಯಡಿಯೂರಪ್ಪನ ನೇತೃತ್ವದಲ್ಲೇ ಚುನಾವಣೆ ಹೋಗಿದ್ದು, ಬೇರೆ ಬೇರೆ ಕಾರಣಕ್ಕೋಸ್ಕರ ಇವತ್ತು ಯಡಿಯೂರಪ್ಪನವ್ರಿಗೆ ಬಿಟ್ಟು ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ದೀರಿ. ಯಡಿಯೂರಪ್ಪನವರು ನಮ್ಮ ಪ್ರಶ್ನಾತೀತ ನಾಯಕ, ಚುನಾವಣೆ ನಮ್ಮದು ಸಾಮೂಹಿಕ, ನಾವು ಯಾವುದೋ ಒಂದು ವ್ಯಕ್ತಿ ಹೆಸರಲ್ಲಿ ಹೋಗಿಲ್ಲ, ಚುನಾವಣೆ ಸಾಮೂಹಿಕವಾಗಿ ಹೋಗ್ತಾ ಇದ್ದೀರಿ, ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತಾ ಇದ್ದೀರಿ. ಇವತ್ತು ಯಡಿಯೂರಪ್ಪನವರ ನೇತೃತ್ವನೇ, ಇನ್ನು ನಾಳೆ ಇನ್ನೊಬ್ಬರು ಬರ್ಬೋದು, ಯಡಿಯೂರಪ್ಪ ಬದುಕಿರೋವರೆಗೂ ನಮ್ಮ ಲೀಡ್ರೇ ಅವರು. ಮೋದಿ ಹೆಂಗೆ ದೇಶದಲ್ಲಿ ಇದ್ದಾರೋ ಯಡಿಯೂರಪ್ಪನೂ ಕರ್ನಾಟಕದಲ್ಲಿ ಹಂಗೆ, ಬಿಡೋ ಪ್ರಶ್ನೆನೇ ಇಲ್ಲ ಯಡಿಯೂರಪ್ಪನ. ಯಡಿಯೂರಪ್ಪನವರ ನಾಯಕತ್ವನೇ ಇರ್ತೈತೆ, ಜನ ಇವತ್ತೂ ಯಡಿಯೂರಪ್ಪನ ಇಷ್ಟಪಡ್ತಾರೆ. ಯಾಕಂದರೆ ಅಷ್ಟು ಆಡಳಿತ ಮಾಡಿದ್ದಾರೆ, BJP ನಲವತ್ತು ವರ್ಷ ಬೀದಿ ಸೂತ್ ಕಟ್ಟಿದ್ದಾರೆ ಅವರು. ಅವ್ರದ್ದೇ ಆದಂಥ ಒಂದು ವರ್ಚಸ್ ಇದೆ, ಪಾರ್ಟಿ ಅವ್ರಿಗೆ ಅವಕಾಶ ಕೊಟ್ಟಿದೆ. ಇವತ್ತು ನಮ್ಮ ಪಾರ್ಟಿಯವ್ರನ್ನ ನಾವು ಉಪಯೋಗ ಮಾಡ್ಕೊಂಡೆ ಕಾಂಗ್ರೆಸ್ ಅವ್ರು ಉಪಯೋಗ ಮಾಡ್ಕೊಳಕ್ಕಾಗುತ್ತಾ? ದೇ ಆರ್ ನೋ ರೈಟ್ಸ್, ಅವ್ರೇನು ಕೇಳೋ ಅಧಿಕಾರನೇ ಇಲ್ಲ. BJP ಯಡಿಯೂರಪ್ಪನ ಉಪಯೋಗ ಮಾಡ್ಕೊಳುತ್ತೆ, ಮಾಡ್ಕೊಂತದೆ. ಮುಖ್ಯಮಂತ್ರಿ ಮಾಡಿದ್ದೀರಿ, ರಾಜ್ಯ ಅಧ್ಯಕ್ಷರು ಮಾಡಿದ್ದೀರಿ, ನ್ಯಾಷನಲ್ ಕೌನ್ಸಿಲ್ ಮೆಂಬರ್ ಮಾಡಿದ್ದೀರಿ, ನ್ಯಾಷನಲ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ, ಎಲೆಕ್ಷನ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಇದು BJP ಕೊಟ್ಟಿದೆ ಕೊಡುಗೆ ಅವರಿಗೆ. ಅವ್ರು BJP ಆಸ್ತಿ, ಅವ್ರನ್ನ ಉಪಯೋಗ ಮಾಡ್ಕೊಂಡು ತಪ್ಪೇನಿದೆ? ಇದು ತಪ್ಪು ಅಂತ ನನಗೇನು ಅನ್ಸೋದೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.